ಆ್ಯಕ್ಚುಲಿ ಇವಾಗ ನಾವು ಟ್ರಾವೆಲ್ ಮಾಡಕ್ಕಂತೀವಿ ಮುಂಜಾನೆ ಬೇರೆ ಕಂಟ್ರಿಗೆ. ಆ್ಯಂಡ್ ಅವ್ರು ಕೊಟ್ಟಿದ್ರಲ್ಲ ಮಸ್ತ್ ಐತಿ, ಒಳಗೇನೋ ಚೀಸ್ ಫೀಲಿಂಗ್ ಹಾಕಿದ್ದಾರೆ, ಮತ್ತೇನೋ ಸ್ಪೈಸಸ್ ಹಾಕಿದ್ದಾರೆ, ಒಂಥರ ಮಸಾಲ ಬಂದಿರತ್ತೆ ಅನ್ಸಕತ್ತೈತಿ. ಭಾಳ ಟೇಸ್ಟಿ ಐತಿ. ಅವರು ಭಾಳ ಚಲೋ ಇದ್ದರು. ಆ್ಯಕ್ಚುಲಿ ಅವ್ರು ಸ್ಟೂಡೆಂಟ್ಸ್ ಅಂತ, ಸೊ ಎಲ್ಲ ಪಾಪ ಎಷ್ಟು ಚೆನ್ನಾಗೆಲ್ಲ ಆರ್ಗನೈಸ್ ಮಾಡಿದ್ರು, ಅವ್ರಿಗೂ ಭಾಳ ಖುಷಿಯಾಗಿತ್ತಂತ. ಭಾಳ ಖುಷಿಯಾಗಿತ್ತು ಅವ್ರನ್ನ ಮೀಟ್ ಮಾಡೋಕ್ಕೆ. ಸೊ ಇವಾಗ ಮತ್ತು ನೆಕ್ಸ್ಟ್ ಕಂಟ್ರಿಗೆ ಹೋಗಿ ಏರ್ ಬಿ ಎನ್ ಬಿ ಒಳಗೆ ಅಲ್ಲಿ ಏರ್ ಬಿ ಎನ್ ಬಿ ಹೆಂಗಿರ್ತೈತಿ ಮತ್ತು ಆ ಕಂಟ್ರಿನ ಎಕ್ಸ್ಪ್ಲೋರ್ ಮಾಡೋಣಂತ ಅಂತಿಲ್ದೇನೆ. ಎಲ್ಲರಿಗೂ ಸಿ ಯು ಇನ್ ದ ನೆಕ್ಸ್ಟ್ ಕಂಟ್ರಿ. ಸೊ ವೆಲ್ಕಮ್ ಟು ಬುಡಾಪೆಸ್ಟ್. ಸೊ ನಾವು ಇವಾಗ ಬುಡಾಪೆಸ್ಟಿಗೆ ಬಂದೇವಿ, ನಮ್ದು ನೆಕ್ಸ್ಟ್ ಕಂಟ್ರಿ ಡೆಸ್ಟಿನೇಷನ್. ಸೊ ಇವಾಗ ಇಲ್ಲಿ ಬಂದ ನಾವು ಟ್ರಾವೆಲ್ ಕಾರ್ಡ್ ತೊಗೊಳಗತ್ತಿದ್ವಿ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧ. ಸೊ ಇಲ್ಲಿ 48 hours ಇರಲಿಲ್ಲ. ಆ್ಯಕ್ಚುಲಿ ನಾವು 48 hours ಇರಬೇಕಂತ ಮಾಡೀವಿ. ನಮ್ಗೆ 72 hours ಇಲ್ಲ 24 hours ಐತಿ, ಬಟ್ ನಾವು 48 hours ಇರ್ತೀವನ್ನ ನಾನು 24 hours ಟಿಕೆಟ್ ತೊಗೊಂಡ್ವಿ. ಇಲ್ಲಿ ಬುಡಾಪೆಸ್ಟ್ ಕಾರ್ಡೂ ಸಿಗುತ್ತೆ ನಿಮ್ಗೆ ಆನ್ಲೈನ್ದಾಗ, ಬಟ್ ನಮ್ದು ಅಷ್ಟು ಮ್ಯೂಸಿಯಮ್ಸ್ ಎಲ್ಲ ಹೋಗೋ ಪ್ಲ್ಯಾನ್ ಇಲ್ಲ, ಅದಕ್ಕೆ ಎಷ್ಟೋ ಮ್ಯೂಸಿಯಮ್ಸ್ ಫ್ರೀ ಅದಾವಂತ ನೋಡ್ಬೇಕು. ಲೈಕ್ ನಮ್ಮ ಪ್ಲ್ಯಾನ್ಸ್ ಬೇರೆನ ಅದಾವ, ಹಾಗಾಗಿ ನಾವು ಜಸ್ಟ್ ಟ್ರಾವೆಲ್ ಕಾರ್ಡ್ ತೊಗೊಂಡಿವಿ ಅಷ್ಟು. ಆಮೇಲೆ ಉಳ್ಕಿದ್ದು ಎಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ನಾವು ಪೇ ಮಾಡೇ ಮಾಡ್ಬೇಕಂತ ಅಂದ್ಕೊಂಡಿವಿ. ಯಾಕಂದರೆ ಇಲ್ಲಿ ನಾವು ಯಾವ ಪ್ಲೇಸಸ್ ವಿಸಿಟ್ ಮಾಡ್ತೀವಲ್ಲ ಅದಕ್ಕೆ ಬುಡಾಪೆಸ್ಟ್ ಕಾರ್ಡದ್ದೇನು ಉಪಯೋಗ ಇಲ್ಲ. ಹಾಗಾಗಿ ನಾವು ಬುಡಾಪೆಸ್ಟ್ ಕಾರ್ಡ್ ತೊಗೋಬೇಕಂತೇಳಿ ತೊಗೊಳಕ್ಕಷ್ಟು ಏನಂತಾರೆ ಕನ್ವೀನಿಯನ್ಸ್ ಅನ್ನಿಸ್ಲಿಲ್ಲ. ಸೊ ಯಾರಾದರೂ ಇಲ್ಲಿ ಭಾಳ ಡೇಸ್, ಐ ಮೀನ್ 3 days ಅದು ಇರಾಕತ್ತಿದ್ರೆ ಅಂದರೆ ಐ ಥಿಂಕ್ ಬುಡಾಪೆಸ್ಟ್ ಕಾರ್ಡ್ ನೀವು ತೊಗೋಬೋದು. ಅದರಿಂದ ನಿಮ್ಗೆ ಟ್ರಾವೆಲ್ ಫ್ರೀ ಐತಿ, ಅದಕ್ಕೆ ನೀವು ಈ ಟಿಕೆಟ್ ಪರ್ಚೇಸ್ ಮಾಡಬೇಕಂತೇನಿಲ್ಲ. ಸೊ ಇವಾಗ ನಾವು ನೆಕ್ಸ್ಟ್ ನಮ್ಮದು ಬುಡಾಪೆಸ್ಟ್ ಏರ್ ಬಿ ಎನ್ ಬಿ ಹೊಂಟೀವಿ. ಅಂದರೆ ಇವಾಗ ಜಸ್ಟ್ ಲಗೇಜ್ ಇಡ್ಬೇಕಂತ ಮಾಡೀವಿ, ಯಾಕಂದರೆ ಈಗ ನಮ್ಮದು ಚೆಕ್ ಇನ್ ಟೈಮ 2:00 ಐತಿ. ಇವಾಗ ಲಗೇಜ್ ಇಟ್ಟು ನೆಕ್ಸ್ಟ್ ಲಗೇಜ್ ಇಟ್ಟು ಹೋಗ್ಬೋದು ಅಂತಂದಾರೆ. ಹಾಗಾಗಿ ಅಲ್ಲಿಂದ ಇಟ್ಟು ಇಲ್ಲಿ ಬುಡಾಪೆಸ್ಟ್ನಾಗ ನೀವು ಯೂರೋಸ್ ನಡಂಗಿಲ್ಲ, ಇಲ್ಲಿ ಅವ್ರದ್ದೇ ಆದ ಕರೆನ್ಸಿ ಐತಿ. ಬಟ್ ನಾವು ಜಸ್ಟ್ ಟ್ರೈ ಮಾಡಿದ್ವಿ ಲೈಕ್ ನಮ್ಮ ಕಾರ್ಡ್ ವರ್ಕ್ ಆಗುತ್ತೆ ಏನೋ ಅಂಥೇಳಿ, ಬಟ್ ವರ್ಕ್ ಆಗುತ್ತೆ. ಸೊ ಖುಷಿ ಆಯ್ತು ವರ್ಕ್ ಆಗುತ್ತೆ. ಕೆಲವೊಂದು ಕಡೆ ಮೇ ಬಿ ನಾವು ಕ್ಯಾಶ್ ಕೊಡಬೇಕಾಗತ್ತಲ್ಲ, ಆವಾಗ ಮೇ ಬಿ ಕ್ಯಾಶ್ ನೆಸೆಸರಿ ಇರ್ತೈತಿ. ನಡಕ್ಕೆ ನಡಕ್ಕೆ ಎಷ್ಟು ಚೆನ್ನಾಗಿ ಗ್ರೀನ್ ಗ್ರೀನ್ ಬೆಳೆಸಿದಾರೆ, ಚೆನ್ನಾಗಿ ಸಾಧ ಸಿಟಿ ಒಂಥರ. ಈ ಸಿಟಿ ವೈಬ್ ನಂಗೆ ಇಷ್ಟ ಆಯಿತು. ಸೊ ನಾವು ಏರ್ ಬಿ ಎನ್ ಬಿ ಇಲ್ಲೇ ಮಾಡಿದ್ದೀವಿ, ಬಟ್ ಈಗ ಅಲ್ಲೇ ಅದ ಲೈಕ್ ಹುಡ್ಕ್ಯಾಡಕತ್ತೇವಿ, ಅವರಿಗೂ ಫೋನ್ ಮಾಡಕತ್ತೇವಿ. ಸೊ ಇದೊಂಥರ ಇಲ್ಲಿ ಓಪನ್ ಸ್ಪೇಸ್ ಐತಿ, ಇಲ್ಲೆಲ್ಲ ಕಾರ್ ಪಾರ್ಕ್ ಮಾಡ್ತಾರೆ. ಆ್ಯಂಡ್ ಇದು ಮೇನ್ ಎಂಟ್ರೆನ್ಸ್ ಈ ಬಿಲ್ಡಿಂಗಿಗೆ ಎಂಟ್ರ್ ಆಗಕ್ಕೆ. ಅಲ್ಲಿ ಲಾಕ್ ಸಿಸ್ಟಮ್ ಆಲ್ಮೋಸ್ಟ್ ಲೈಕ್ ಎಲ್ಲ ಯುರೋಪಿಯನ್ ಕಂಟ್ರೀಸ್ ಒಳಗೆ ನಾನು ನೋಡಿದ ಪ್ರಕಾರ ಅವ್ರು ಅಲ್ಲಿ ಮೇನ್ ಡೋರಿಗೆ ಲಾಕ್ ಇಟ್ಟಿರ್ತಾರೆ. ಅಲ್ಲಿ ಅವ್ರು ಪರ್ಮಿಷನ್ ಕೊಟ್ಟಾದ್ಮೇಲೆ ಆ ಡೋರ್ ಓಪನ್ ಆಗುತ್ತೆ. ಒಂಥರ ವಟಾರ್ ಇದ್ದಂಗೆ ಅನ್ಸಕತ್ತೈತಲ್ಲ. ಇಲ್ಲೆಲ್ಲ ರೂಮ್ಸ್ ಇವನ್ನ ನೋಡ್ರೆ ಒಂಥರ ಚಂದ ಅನ್ಸಕತ್ತೈತೆ ನನಗೆ. ನಮ್ಮ ಏರ್ ಬಿ ಎನ್ ಬಿದಾಗ ನಾವು ಲಗೇಜ್ ಇಟ್ಕೊಂಡೆ, ಈಗ ಪಟ ಪಟ ಬಸ್ ಹತ್ತಿ ನಾವು ಇವಾಗ ವರ್ಲ್ಡ್ ಫೇಮಸ್ ಥರ್ಮಲ್ ಬಾತಿಗೆ ಬಂದೇವಿ. ಬುಡಾಪೆಸ್ಟ್ ಫೇಮಸ್ ಇರೋದ ಥರ್ಮಲ್ ಬಾತಿಗೆ. ಇವಾಗ ನಾವು ಫೇಮಸ್ ಥರ್ಮಲ್ ಬಾತಿಗೆ ಬಂದೇವಿ. ನಾವು ಆನ್ಲೈನ ಟಿಕೆಟ್ ಬುಕ್ ಮಾಡ್ಕೊಂಡ್ವಿ ಬಸ್ನಾಗ ಕೂತಾಗನ, ಇಲ್ಲಾಂದ್ರೆ ನಾವು ಇಲ್ಲಿ ಕ್ಯೂದಾಗ ನಿಂತು ಮತ್ತೆ ಟಿಕೆಟ್ ತೊಗೋಬೇಕಾಗಿತ್ತು. ಸೊ ಕನ್ವೀನಿಯಂಟ್ ಇತ್ತು. ಸೊ ಯಾರಾದರೂ ಬುಡಾಪೆಸ್ಟಿಗೆ ಬರಾಕತ್ತಿರಂದ್ರೆ ಥರ್ಮಲ್ ಬಾತ್ ಮಾತ್ರ ಮಿಸ್ ಮಾಡಬೇಡ್ರಿ, ಇಟ್ಸ್ ಫೇಮಸ್ ಅದ. ಸೊ ಅದ್ರ ಬಗ್ಗೆ ಹೇಳ್ತೀನಿ, ತೋರಿಸ್ತೇನೆ ಹೆಂಗೈತಂತ ಆಮೇಲೆ. ಸೊ ಇವಾಗ ಈ ಬ್ಯಾಂಡ್ಸ್ ಕೊಟ್ಟಾರ, ಇದರಿಂದ ನಾವು ಲಾಂಗ್ ಬಾರ್ ಆಕ್ಸೆಸ್ ಮಾಡ್ಬೋದು ಮತ್ತೆಲ್ಲ ಬಾತ್ಸ್ ಎಲ್ಲ ಆಕ್ಸೆಸ್
ನನ್ನ ತಂಬ. ಸೊ ಥರ್ಮಲ್ ಬಾತ್ಸ್ ಅಂದರೆ ಏನ, ಲೈಕ್ ಥರ್ಮಲ್ ಬಾತ್ ಅಷ್ಟಾಗಿ ಫೇಮಸ್ ಐತಿ. ಸೊ ಒಂದೊಂದಾಗಿ ಹೇಳ್ತೇನೆ ನಿಮ್ಗೆ ಎದಕ್ಕೆ ಫೇಮಸ್ ಐತೆ ಅಂಥೇಳಿ. ಸೊ ಈ ಥರ್ಮಲ್ ಬಾತ್ಸ್ ಇವರ ಪೂಲ್ ಏನು ಕ್ರಿಯೇಟ್ ಮಾಡಿದಾರಲ್ಲ ಇಲ್ಲಿ, ಇಲ್ಲಿ ಎರಡು ಪೂಲ್ಸ್ ಅದಾವ. ಸೊ ಅವ್ರ ಟೆಂಪ್ರೇಚರ ಸ್ವಲ್ಪ ವೇರಿ ಅದಾವ, ಲೈಕ್ ಒಂದ್ರದ್ ಜಾಸ್ತಿ ಐತಿ, ಒಂದ್ರದ್ ಕಡಿಮೆ ಐತಿ. ಇವು ಆ್ಯಕ್ಚುಲಿ ನ್ಯಾಚುರಲಿ ಹಾಟ್ ಸ್ಪ್ರಿಂಗ್ಸ್ ಏನು ಬರ್ತಾವಲ್ಲ ಅರ್ತ್ ಕ್ರಸ್ಟಿಂದ, ಆ ವಾಟರ್ನ ಇವ್ರ ಪೂಲ್ ಒಳಗೆ ಸರ್ಕ್ಯುಲೇಟ್ ಮಾಡಕತ್ತಾರ. ಸೊ ಇಡೀ ಬುದಾಫೆಸ್ಟ್ದಾಗನ ಇಂಥವು ಭಾಳಷ್ಟು ಥರ್ಮಲ್ ಬಾತ್ಸ್ ಅದಾವ. ಇದ್ರಾಗ ಇದೇನು ನಾವು ಬಂದಿದ್ದೇವಲ್ಲ, ಇದು ಔಟ್ಡೋರ್ ಪೂಲ. ಸೊ ಇದು ಭಾಳ ಫೇಮಸ್ ಐತಿ. ಇವು ನ್ಯಾಚುರಲಿ ಆಕರಿಂಗ್ ಹಾಟ್ ಸ್ಪ್ರಿಂಗ್ಸ್ದಿಂದ ಬಂದಿರೋ ವಾಟರ್. ಸೊ ಇದ್ರಾಗ ಜಾಸ್ತಿ ಹೀಲಿಂಗ್ ಪ್ರಾಪರ್ಟೀಸ್ ಅದಾವ. ಇವೇನೇನು ಹೀಲ್ ಮಾಡ್ತಾವ ಅಂದ್ರೆ, ಲೈಕ್ ನಾನು ಜಸ್ಟ್ ನೋಡಿದ ಪ್ರಕಾರ, ಲೈಕ್ ಸ್ಕಿನ್ನಿಗೆ ಚಲೋ ಅಂತ, ಆ್ಯಂಡ್ ಮಸಲ್ ರಿಲ್ಯಾಕ್ಸೇಷನ್ ಆಗಲಿ, ಆ್ಯಂಡ್ ಸಮ್ ಜಾಯಿಂಟ್ ಪೇನ್ಸ್ ಏನಿರ್ತಾವಲ್ಲ ಅವಕ್ಕೂ ಇವು ಬೆನಿಫಿಷಿಯಲ್ ಅದಾವಂತ. ಸೊ ಬುದಾಫೆಸ್ಟ್ ಅಂದ್ರೆ ಲೈಕ್ ತಲೆಯಾಗ ಬರೋದಂದ್ರೆ ಥರ್ಮಲ್ ಬಾತ್. ಸೊ ಅಷ್ಟು ಲೈಕ್ ಅದ್ರ ಪ್ರಭಾವ ಐತಿ ಬುದಾಫೆಸ್ಟ್ನಾಗ. ನಮಗಂತೂ ಭಾಳ ರಿಲ್ಯಾಕ್ಸಿಂಗ್ ಅನಿಸಿತ್ತು, ರಿಫ್ರೆಶಿಂಗ್ ಅನಿಸಿತ್ತು. ಲೈಕ್ ಭಾಳ ಜರ್ನಿ ಟ್ರಾವೆಲ್ ಮಾಡಿದ್ವಲ್ಲ, ಪೂರ ಎಲ್ಲ ವಿಯೆನ್ನಾದಾಗೆಲ್ಲ ಲೈಕ್ ವಾಕಿಂಗ್ ಟೂರ್ ಎಲ್ಲ ಮಾಡಿದ್ವಿ. ಸೊ ಅದರಿಂದ ನಮಗೆ ಒಂದು ಸ್ವಲ್ಪ ರಿಲೀಫ್ ಅನಿಸಿತ್ತು, ವಾಟರ್ದಾಗ ಯುನೋ ರಿಲ್ಯಾಕ್ಸಿಂಗ್ ಅಂತ ಅನ್ಸಾಕತ್ತಿತ್ತು. ಸೊ ನಾವೇನು ಮಾಡಿದ್ವಿ, ಲೈಕ್ ಇಲ್ಲೇನು ಬಂದಿದ್ವಲ್ಲ ಇದು ಥರ್ಮಲ್ ಬಾತ್, ಇಲ್ಲಿ ಎರಡು ಲೈಕ್ ಹಾಫ್ ಡೇ ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ಯೂಶ್ವಲಿ ಏನು ಲೈಕ್ ಒಬ್ಬೊಬ್ರು ಏನು ಪ್ರಿಫರ್ ಮಾಡ್ತಾರೆ ಅಂದರೆ ಒನ್ ಡೇ ಪ್ರಿಫರ್ ಮಾಡ್ತಾರೆ, ಬಟ್ ನಮಗೆ ಹಾಫ್ ಡೇ ಸಾಕಾಗಿತ್ತು. ಲೈಕ್ ಇಟ್ ವಾಸ್ ಮೋರ್ ಸ್ಯಾಟಿಸ್ಫೈಯಿಂಗ್. ಸೊ ವಿ ಲೈಕ್ ಕಂಪ್ಲೀಟೆಡ್ ಹಾಫ್ ಡೇ ಇಯರ್. ಆಮೇಲೆ ಅದಾದಮೇಲೆ ನಮ್ಮ ಎಕ್ಸ್ಪ್ಲೋರೇಷನ್ಸ್ ಹಂಗೆ ಜಾರಿ ಒಳಗಿತ್ತು. ಸೊ ಈ ಕಂಟ್ರಿ ಒಳಗಿನ ಬಕೆಟ್ ಲಿಸ್ಟ್ ಅಂತೂ ಫುಲ್ಫಿಲ್ ಆಯ್ತು ನಮ್ಗೆ ಥರ್ಮಲ್ ಬಾತಿಗೆ ಹೋಗಿ. ಯಾಕಂದರೆ ಬುದಾಫೆಸ್ಟಿಗೆ ಬಂದ್ರೆ ಥರ್ಮಲ್ ಬಾತ್ ಈಗ ನೆಕ್ಸ್ಟ್ ಬ್ಲಾಗ್ದಾಗ ಈ ಬುದಾಫೆಸ್ಟ್ದಾಗೇನು ಮತ್ತಷ್ಟು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ, ಇಲ್ಲಿ ಕುಝಿನ್ಸ್ ಟ್ರೈ ಮಾಡೋಣ ಅಂತ. ಸೊ ಸ್ಟೇ ಟ್ಯೂನ್ಡ್.